ದಿನ ಬೆಳಗಾದ್ರೆ ಏನಪ್ಪ ರೆಸಿಪಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ? ಅಂಥವ್ರಿಗೆ ಇವತ್ತಿನ ದಿನ ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಅನಿಲ್ ಶಾವಿಗೆಯನ್ನು ಉಪಯೋಗಿಸ್ಕೊಂಡು, ಅದ್ರ ಜೊತೆ ಚಟ್ನಿ ಕೂಡ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. 3 ಟೇಬಲ್ ಸ್ಪೂನ್ನಷ್ಟು ಕಡಲೆಬೀಜ, 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಆನಂತರ ಒಂದು 15-20 ಗೋಡಂಬಿ, ಸ್ವಲ್ಪ ಅರಿಶಿಣ, ಕೊತ್ತಂಬರಿ ಸೊಪ್ಪು, ಬೀನ್ಸು ಹಾಗೂ ಬಟಾಣಿ, ಅದಲ್ಲದೆ 1 ನಿಂಬೆಹಣ್ಣು ಬೇಕಾಗತ್ತೆ. ಆನಂತರ ಹಸಿರು ಮೆಣಸಿನಕಾಯಿ 1-4-5, ಕರಿಬೇವು ಸ್ವಲ್ಪ, ಸಾಸಿವೆ, ಆನಂತರ ಉಪ್ಪು, ಅದಲ್ಲದೆ 1 ಕ್ಯಾರೆಟು, ಆನಂತರ ದಪ್ಪ ಗಾತ್ರದ 2 ಈರುಳ್ಳಿ. ಇಲ್ಲಿ ನಾನು ಅನಿಲ್ ಶಾವಿಗೆಯನ್ನು ತೆಗೆದುಕೊಂಡಿದ್ದೀನಿ, ಸುಮಾರು 200 ಗ್ರಾಮ್ನಷ್ಟಿದೆ. ಇದು ಅಕ್ಕಿ ಶಾವಿಗೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಅನಿಲ್ ಶಾವಿಗೆಯನ್ನು ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ನೀಟಾಗಿ ಇದನ್ನು ಈ ರೀತಿ ಅಸೆಂಬಲ್ ಮಾಡಿಬಿಟ್ಟು ಇದು ತುಂಬೋ ತನಕ, ಅಂದರೆ ಶಾವಿಗೆ ತುಂಬೋ ತನಕ ನಾನು ಇಲ್ಲಿ ಬಿಸಿನೀರನ್ನು, ಕಾಯಿಸಿರುವಂಥ ನೀರನ್ನು ಹಾಕ್ಕೊಳ್ತೀನಿ. ಈಗ ಇದನ್ನು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 5 ನಿಮಿಷಗಳ ಕಾಲ ಹೀಗೆ ಮುಚ್ಚಿಟ್ಬಿಡಬೇಕು. ಸೊ ಇದನ್ನು ನಾವು ಬೇಯಿಸೋ ಅಗತ್ಯತೆ ಇಲ್ಲ. ಸೊ ಈ ರೀತಿ ಮೇನ್ ಈ ಪ್ರೊಸೀಜರನ್ನು ಫಾಲೋ ಮಾಡಿ. ನೆಕ್ಸ್ಟು ಏನು ಮಾಡೋಣ, ಅಷ್ಟರಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸುಮಾರು 2-3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಎಣ್ಣೆಕಾಯಿ ತಿದ್ದಾಗೇ ಈ ಕಡಲೆಬೀಜ, ಕಡಲೆಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 60% ಕಡಲೆಬೀಜ ಬೆಂದ ನಂತರ ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆರಡನ್ನು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಗೆದುಬಿಟ್ಟು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡಬೇಕು. ಸ್ನೇಹಿತರೆ, ಮೆತ್ತಗಾಗಬಾರ್ದು ಕಡಲೆಬೀಜ ಅನ್ನೋದಾದರೆ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು. ಎಸ್, ಈಗ ಕಡಲೆಬೀಜ ಗೋಡಂಬಿ ಆಗಿದೆ. ನೆಕ್ಸ್ಟು ಉಳಿದಿರುವಂಥ ಎಣ್ಣೆಗೆ ಸಾಸಿವೆ, ಸಾಸಿವೆ ಚಿಟಪಟ ಅಂತಿದ್ದಾಗೇ ಕಡಲೆಬೇಳೆ, ಕಡಲೆಬೇಳೆ ಹಾಕಿ ಒಂದು 3-4 ಸೆಕೆಂಡ್ ಫ್ರೈ ಮಾಡಿದ ನಂತರ ನಾವಿಲ್ಲಿ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಉದ್ದಿನಬೇಳೆ ಸಣ್ಣ ಇರೋದ್ರಿಂದ ಬೇಗ ಸೀದೋಗುತ್ತೆ. ನಂತರ ಇಲ್ಲಿ ಹಸಿರು ಮೆಣಸಿನಕಾಯಿ, ಆ ನಂತರ ಕರಿಬೇವು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಸ್, ಈಗ ನಾನು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಹಾಕಿದ ತಕ್ಷಣ ಇದು ಚಿಟಪಟ ಅಂತ ಸಿಡಿಯತ್ತೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ನಂತರ ಇಲ್ಲಿ ದಪ್ಪ ಗಾತ್ರದ 2 ಈರುಳ್ಳಿ, ಆನಂತರ ಬೀನ್ಸ್, ನಂತರ ಈ ಕ್ಯಾರೆಟ್, ಈವನ್ ನೀವು ಕ್ಯಾಪ್ಸಿಕಮ್, ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಸ್ನೇಹಿತರೆ. ಈಗ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗನೆ ಬೇಯುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ. ಈಗ ಇದನ್ನೆಲ್ಲ ಚೆನ್ನಾಗಿ ಉರಿಬೇಕು ಸ್ನೇಹಿತರೆ. ನೋಡಿ, ಚಿತ್ರಾನ್ನ ತುಂಬ ರೀತಿ ಮಾಡ್ತಾರೆ, ಅದರಲ್ಲಿ ಈ ಶಾವಿಗೆಯನ್ನು ಹಾಕಿ ಮಾಡೋದ್ರಿಂದ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಹಾಗೂ ರುಚಿಯಾಗಿ ಕೂಡ ಇರುತ್ತೆ. ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 1/4 ಟೀಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗತ್ತೆ ಕಲ್ಲರಿಗೆ ಅಷ್ಟನ್ನು ಹಾಕ್ಕೊಳ್ಳಿ. ಅರಿಶಿನ ಆ್ಯಂಟಿಸೆಪ್ಟಿಕ್, ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ, ಅಷ್ಟರಲ್ಲಿ ಶಾವಿಗೆ ಬೆಂದಿದೆಯಾ, ನೆಂದಿದೆಯಾ ನೋಡ್ಕೊಂಡು ಬರೋಣ. ಯಾಕಂದರೆ ನಾವು ಇದನ್ನೇನು ನಾವು ಬೇಯಿಸ್ತಾ ಇಲ್ಲ, ಡೈರೆಕ್ಟಾಗಿ ಬಿಸಿನೀರಲ್ಲಿ ಹಾಕ್ತಾ ಇದ್ದೀವಿ, ಇದಕ್ಕೇ ಬೆಂದೋಗ್ಬಿಡುತ್ತೆ ಬಿಸಿಗೆನೆ. ಈಗ ಈ ರೀತಿ ಜಾಲರಿನಲ್ಲಿ ಶೋಧಿಸಿ ಇಟ್ಕೊಳ್ತೀನಿ. ಈಗ ಹೇಗೂ ಇದೆಲ್ಲ ಫ್ರೈ ಆಗಿದೆ, ಈಗೇನು ಮಾಡ್ತೀನಿ, ಶಾವಿಗೆಯನ್ನು ತೆಗೆದುಕೊಂಡು ಬಂದು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಸ್ಪ್ಯಾಚುಲ ಸಹಾಯದಿಂದ ಮಿಕ್ಸ್ ಮಾಡ್ತೀನಿ ಅಂದ್ರೂ ಕೂಡ ನಡೆಯುತ್ತೆ, ಇಲ್ಲ 2 ಸ್ಪೂನನ್ನು ತೆಗೆದುಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ರು ಕೂಡ ನಡೆಯುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಯಿತು. ಈಗ ಬೇಕಂದರೆ ನಿಮ್ಗೆ ಉಪ್ಪು ಬೇಕಾದರೆ ಉಪ್ಪು ಹಾಕೋಬೋದು, ತೊಂದರೆ ಇಲ್ಲ, ಆಯಿತಾ? ಸೊ ಈಗ ಫೈನಲಿ 1/2 ಉಳ್ಳಷ್ಟು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ನಾನು ಕಡಲೆಬೀಜ ಮತ್ತು ಗೋಡಂಬಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಶಾವಿಗೆ ಬಾತ್ ರೆಡಿ, ಸಿದ್ಧವಾಗಿದೆ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಸೊ ಈಗ ಮತ್ತೆ ಆಗ್ತಾಡ ಬನ್ನಿ, ಈಗ ಯಾವ ರೀತಿ ಚಟ್ನಿ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸೊ ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಸುಮಾರು 4 ಟೇಬಲ್ಸ್ಪೂನ್ನಷ್ಟು ಉರ್ಗಡಲೆ, 4 ಟೇಬಲ್ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ, 1-5 ಎಲೆ ಕರಿಬೇವು, ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಕ್ಕೆ ಹಸಿರು ಮೆಣಸಿನಕಾಯಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ ಎಷ್ಟು ಬೇಕಷ್ಟು. ಆನಂತರ ಸುಮಾರು 1/4 ಟೀಸ್ಪೂನ್ನಷ್ಟು ಉಪ್ಪು ಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಎಸ್, ಈಗ ಚಟ್ನಿ ಕೂಡ ಸಿದ್ಧವಾಗಿದೆ. ಈಗ ಡೈರೆಕ್ಟಾಗಿ ಸರ್ವ್ ಮಾಡೋಣ ಬನ್ನಿ. ಸ್ನೇಹಿತರೆ, ಯಾವಾಗಲೂ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂತಿದ್ರೆ ಈ ರೀತಿ ಡಿಫ್ರೆಂಟಾಗಿ ಒಮ್ಮೆ ಮಾಡಿ ತುಂಬಾ ರುಚಿಯಾಗಿ ಹಾಗೂ ಅದ್ಭುತವಾಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ಹಾಗೂ ಇಂಟ್ರೆಸ್ಟಿಂಗ್ ವೀಡಿಯೋವೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.